ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿತ್ತಿನ ಎಸ್ ಎಸ್ ವಿ ಕೊಲೆಕ್ಷನ್ ಮೈ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿಗಳಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ನಿನ್ನೆ ವಿಧಾನಸೌಧದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ರೊಟೆಸ್ಟ್ ಕೂಡ ನಡೀತು ನಿಮ್ಗೆ ಗೊತ್ತಿರೋ ಹಾಗೆ, ಅರೆಸ್ಟನ್ನ ಬೇಗ ಸ್ಯಾಂಕ್ಷನ್ ಮಾಡಿ ಅಂತ. ನಂತರ ಅವರು ವಿಧಾನಸೌಧದಲ್ಲಿ ರಿಯಾಕ್ಟ್ ಮಾಡಿದರು ಏನಂದರೆ, ಇನ್ನೂ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ ಅಮೌಂಟು ಅವರಿಗೆ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಶೀಘ್ರವೇ ಈಗಲೇ ಶೀಘ್ರವಾಗಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಸಿಗುತ್ತೆ, ಇನ್ನೂ ಯಾವೆಲ್ಲ ವಿದ್ಯಾರ್ಥಿಗಳು ಬಾಕಿ ಇದೆ ಅವರಿಗೆ ಕೂಡ ಸಿಗುತ್ತೆ, ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟಿದ್ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಅನ್ವಿತ್ ಕಡ್ಲಣ್ಣವರು ಕೂಡ ಮಾತಾಡಿದ್ದಾರೆ, ಮಿನಿಸ್ಟರ್ ಜೊತೆ ಮಾತಾಡಿದ್ದಾರೆ. ಅವ್ರೇನಂತ ಹೇಳಿದ್ದಾರೆ, ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ 20 21 ಎಷ್ಟು 20 21 ಸ್ಥಳಗಳಿಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ, ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಪೆಂಡಿಂಗ್ ಇದೆ, ಅವರಿಗೆ ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಂತರ ಒ ಬಿ ಸಿ ವಿದ್ಯಾರ್ಥಿಗಳು ಬಂದುಬಿಟ್ಟು 20 21 19 20 ಎರಡೆರಡು ಬ್ಯಾಚ್ ಇರುತ್ತೆ, 19 20 ಮತ್ತು 20 21. ಇವ್ರು ಇಬ್ಬರಿಗೂ ಕೂಡ ಬಂದಿರಲ್ಲ, ಕಳೆದ ವರ್ಷದ ಕೂಡ ಬಂದಿರಲ್ಲ, ಈ ವರ್ಷದ ಕೂಡ ಬಂದಿರಲ್ಲ. ಫಾರ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ ಅವ್ರಿಗೆ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ, ಜಸ್ಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನಂತರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು, ಸ್ಕಾಲರ್ಶಿಪ್ನ ಯಾರಿಗೆ ಕೊಡ್ತಾರಂದರೆ, ಸ್ಟಾರ್ಟಿಂಗ್ 3 ಕಾಲಮ್ ಎಸ್ ಆಗಿರಬೇಕು, ಪ್ಲೀಸ್ ಚೆಕಪ್. ಸ್ಟಾರ್ಟಿಂಗ್ 3 ಕಾಲಮ್ ಎಸ್ ಯಾರಿಗಾಗಿದೆ ಅವರಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಡಾಟಾ ಅಪ್ಡೇಟ್ ಆಗಿಲ್ಲ, ಇನ್ನೂ ಕೂಡ ತೋರಿಸ್ತಿಲ್ಲ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಬೇಗ ಸಾಲ್ವ್ ಮಾಡ್ಕೊಂಡು ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಮ್ಯಾನೇಜ್ಮೆಂಟ್ ಹೊರತುಪಡಿಸಿ ಬೇರೆಯವ್ರ ವಿದ್ಯಾರ್ಥಿಗಳು ಕೂಡ 3 ಕಾಲಮ್ ಸ್ಟಾರ್ಟಿಂಗ್ 3 ಕಾಲಮ್ ಎಸ್ ಅಂತ ಇದ್ದರೆ ಮಾತ್ರ ನಮಗೆ ಅಮೌಂಟ್ ಬರ್ತದೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರಲ್ಲ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ಫಾರ್ ಮೋರ್ ಇನ್ಫಾರ್ಮೇಷನ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಎಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.